ಭುಜಂಗೇಶಾಯ ವಿದ್ಮಹೆ ಸರ್ಪರಾಜಾಯ ಧೀಮಹಿ ತನ್ನೋ ನಾಗ ಪ್ರಚೋದಯಾತ್. ಇದೇ ಮೇ ತಿಂಗಳ 30ನೇ ತಾರೀಕಿನಿಂದ ಜೂನ್ ತಿಂಗಳ 5ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಗಳ ಫಲಾಫಲ ಹೇಗಿದೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಒಂದು ಸಣ್ಣ ಪ್ರಕಟಣೆಯನ್ನು ಹೇಳೋಣ. ಇದೇ ಜೂನ್ ತಿಂಗಳಲ್ಲಿ ಮುಕ್ತಿನಾಗ ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ನಡೆಯುವಂತಹ ಕಾಲ ಇದು. 10 ದಿವಸಗಳ ಕಾಲ ವಿಜೃಂಭಣೆಯಿಂದ ನಡೀತಕ್ಕಂತಹ ಈ ಒಂದು ಮಹೋನ್ನತವಾದ ಕಾರ್ಯಕ್ರಮದಲ್ಲಿ ಎಲ್ಲರೂ ಬನ್ನಿ, ಭಾಗಿಯಾಗಿ ನಮ್ಮ ಜೊತೆ ಎಲ್ಲರೂ ಸೇರಿ ಒಟ್ಟಾಗಿ ರಥವನ್ನು ಎಳೆಯೋಣ. ಇದು ಯಾವತ್ತಿದೆ? 12ನೇ ತಾರೀಕು ಭಾನುವಾರ ಜೂನ್ ತಿಂಗಳಲ್ಲಿ ಬ್ರಹ್ಮರಥೋತ್ಸವ ಮುಕ್ತಿನಾಗನಿಗೆ. ಯಾರೆಲ್ಲ ಈ ರಥದಲ್ಲಿ ಕುಳಿತಿರ್ತಕ್ಕಂತಹ ಸ್ವಾಮಿಯನ್ನು ದರ್ಶನ ಮಾಡ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ ಅನ್ನುವಂತಹ ಉಕ್ತಿ ಇದೆ. ರಥಸ್ಥ ಸ್ಕಂದಂ ದೃಷ್ಟ ಪುನರ್ಜನ್ಮ ನ ವಿದ್ಯತೆ ಅಂತ ಹೇಳುವಂಥದ್ದು. ಹಾಗಾಗಿ ಇಂತಹ ಅದ್ಭುತವಾದಂತಹ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಬನ್ನಿ, ಭಾಗಿಯಾಗಿ ರಥವನ್ನು ಎಳೆಯಿರಿ, ಸ್ವಾಮಿಯ ದರ್ಶನವನ್ನು ಮಾಡಿ. ಅಲ್ಲಿ ಬೃಹತ್ನಾಗನಿಗೆ ಬಹಳ ವಿಶೇಷವಾದಂತಹ ಹೂವಿನ ಅಲಂಕಾರ ಇರುತ್ತೆ, ಅದನ್ನು ಕೂಡ ನೋಡಿ ಕಣ್ತುಂಬಿಕೊಳ್ಳಿ. ಇದರ ಜೊತೆಗೆ 11ನೇ ತಾರೀಕು ಕಲ್ಯಾಣೋತ್ಸವ ಇರುತ್ತೆ. 11ನೇ ತಾರೀಕು ಶನಿವಾರ ಜೂನ್ ತಿಂಗಳು. ಕಲ್ಯಾಣೋತ್ಸವದಲ್ಲಿ ಯಾರ್ಯಾರು ಮನೆಯಲ್ಲಿ ಶುಭ ಕಾರ್ಯ ನಡೀತಾ ಇಲ್ಲ, ಯಾರಿಗೆಲ್ಲ ಮದುವೆ ಆಗ್ತಾ ಇಲ್ಲ, ಯಾರಿಗೆಲ್ಲ ಮನೆಯಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂಥವರೆಲ್ಲರೂ ಕೂಡ ಈ ಕಲ್ಯಾಣೋತ್ಸವದಲ್ಲಿ ಭಾಗಿಯಾಗೋದ್ರಿಂದ ಎಲ್ಲರ ಮನೆಯಲ್ಲಿ ಕೂಡ ಮಂಗಳ ಉಂಟಾಗುತ್ತೆ. ಇಂತಹ ವಿಶೇಷವಾದ ಕಾರ್ಯಕ್ರಮಕ್ಕೆ ಎಲ್ಲರೂ ಬನ್ನಿ, ನಮ್ಮ ಜೊತೆಗೂಡಿ ಎಲ್ಲರೂ ಒಟ್ಟಾಗಿ ಸೇರಿ ರಥವನ್ನು ಎಳೆಯೋಣ. ಈಗ ಈ ವಾರ ಭವಿಷ್ಯ ಹೇಗಿದೆ ಅದನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿ ಇರ್ತಕ್ಕಂತಹ ಯಾರೆಲ್ಲ ವೃತ್ತಿಯಲ್ಲಿ ಇರ್ತೀರಾ, ವೃತ್ತಿ ಜೀವನವನ್ನು ನಡೆಸ್ತಾ ಇರ್ತೀರಾ, ಅಂಥವರಿಗೆಲ್ಲರಿಗೂ ಕೂಡ ನೀವು ಶ್ರಮವನ್ನು ಹೆಚ್ಚಿಗೆ ತೆಗೆದುಕೊಳ್ತಿದ್ದೀರಾ, ಅದಕ್ಕೆ ಸರಿಯಾದ ಪ್ರತಿಫಲವನ್ನು ಕೂಡ ನೀವು ಪಡ್ಕೊಳ್ಳುವಂತಹ ಕಾಲ ಇದಾಗಿದೆ. ಹಾಗಾಗಿ ವಿಶೇಷವಾಗಿ ಅನೇಕ ರೀತಿಯ ಅನುಕೂಲತೆಗಳು ಆಗ್ತಕ್ಕಂತಹ ವಾರವಾಗಿದೆ. ಇನ್ನು ಈ ವಾರದಲ್ಲಿ ಈ ಕಾರ್ಪೆಂಟ್ರಿ ಕೆಲಸ ಮಾಡುವಂಥವ್ರು ಇರಬಹುದು ಅಥವಾ ಟೈಲರ್ಗಳಿರ್ಬೋದು, ಕೈ ಕೆಲಸಗಳನ್ನು ಮಾಡ್ತಕ್ಕಂತಹ ಎಲ್ಲರಿಗೂ ಕೂಡ ನಿಮ್ಮ ಆದಾಯದಲ್ಲಿ ದುಪ್ಪಟ್ಟು ಆಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಸ್ವಲ್ಪ ಇನ್ನೊಂಚೂರು ಹೆಚ್ಚಿನ ಶ್ರಮ ಪಟ್ಟರೆ ಇನ್ನೂ ಹೆಚ್ಚಿನ ಆದಾಯ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇರ್ತಕ್ಕಂಥದ್ದಾಗಿದೆ. ಇನ್ನು ಇದೇ ರಾಶಿಯಲ್ಲಿ ಇರತಕ್ಕಂತಹ ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಸ್ವಂತ ಉದ್ದಿಮೆಯನ್ನು ಮಾಡ್ತಕ್ಕಂಥವರಿಗೆ ಕಾರ್ಮಿಕರ ಕಡೆಯಿಂದ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದು ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಕೃಷಿಕರು ಯಾರೆಲ್ಲ ಇರ್ತೀರಾ, ಹೈನುಗಾರಿಕೆಯನ್ನು ಅವಲಂಬಿಸಿರ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಸ್ವಲ್ಪ ವ್ಯವಹಾರದಲ್ಲಿ ಹಿನ್ನಡೆ ಆಗುವ ಸಾಧ್ಯತೆ ಇದೆ. ಇನ್ನು ನಿಮ್ಮ ಮುಂಗೋಪತನದಿಂದ ಅಥವಾ ನಿಮ್ಮ ಒಂದು ರೀತಿಯ ನಿಮ್ಮ ಮನಸ್ಸಿನ ಒಂದು ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡು ನೀವು ವ್ಯವಹಾರವನ್ನು ಸ್ವಲ್ಪ ಹಿನ್ನಡೆಗೆ ಎಳ್ಕೊಂಡು ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ಒಂದೆರಡು ವಿಚಾರಗಳನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ನಿಮಗೆ ಅನೇಕ ಶುಭ ಫಲಗಳಿದೆ, ಧನಲಾಭವಿದೆ, ಹೆಚ್ಚಿನ ಆದಾಯ ಬರತಕ್ಕಂತಹದ್ದಾಗಿದೆ. ಹಾಗಾಗಿ ನಿಮ್ಮ ಮುಂಗೋಪವನ್ನು ಸ್ವಲ್ಪ ಹಿಡಿತದಲ್ಲಿ ಇಟ್ಕೊಂಡಿದ್ದು, ಮಾತಾಡುವಾಗ ಸ್ವಲ್ಪ ಜಾಗರೂಕರಾಗಿದ್ದರೆ ಅನೇಕ ರೀತಿಯ ಅನುಕೂಲತೆಯನ್ನು ಪಡ್ಕೋಬಹುದಾಗಿದೆ. ವೃಷಭ ರಾಶಿಯವರಿಗೆ ಈ ವಾರ ಬಹಳ ವಿಶೇಷವಾದ ವಾರ. ಯಾರು ಕುಶಲಕರ್ಮಿಗಳಿರ್ತಾರೆ, ಕೈ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಕಸೂತಿ ಕೆಲಸಗಳನ್ನು ಮಾಡ್ತಕ್ಕಂಥವ್ರು, ಆಭರಣಗಳನ್ನು ತಯಾರಿಕೆ ಮಾಡ್ತಕ್ಕಂಥವ್ರು, ಇವರಿಗೆಲ್ರಿಗೂ ವಿಶೇಷವಾದ ಧನಲಾಭ. ಅಷ್ಟೇ ಅಲ್ಲ, ಶುಕ್ರನ ಒಂದು ಶುಭ ಸ್ಥಿತಿಯಲ್ಲಿರೋದ್ರಿಂದ ಅನೇಕ ರೀತಿಯ ಲಾಭವನ್ನು ಪಡೆಯುವಂತಹ ಯೋಗ ನಿಮ್ಮ ಪಾಲಿಗಿದೆ. ಆಭರಣಗಳು, ವಸ್ತ್ರಗಳನ್ನು ಖರೀದಿ ಮಾಡ್ತಕ್ಕಂಥದ್ದು, ಮತ್ತು ತವರಿಂದ ಉಡುಗೊರೆಗಳಾಗಿ ನಿಮಗೆ ವಸ್ತ್ರಗಳು ಬರ್ತಕ್ಕಂಥದ್ದು, ಆಭರಣ ರೂಪದಲ್ಲಿ ಬರ್ತಕ್ಕಂಥದ್ದು ಕೂಡ ಈ ವಾರದಲ್ಲಿ ಬರಬಹುದಾಗಿದೆ.
ಇದ್ರ ಜೊತೆಗೆ ಚಲನಚಿತ್ರದಲ್ಲಿ ಯಾರೆಲ್ಲ ಒಂದು ರೀತಿಯ ಕೆಲಸವನ್ನು ಮಾಡ್ತಾರೆ ಅಂಥವರಿಗೆ, ಮತ್ತು ನಟನೆಯಲ್ಲಿ ಇರತಕ್ಕಂಥವ್ರಿಗೆ, ಕಲಾವಿದರಿಗೆ, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಒಂದು ಮಾನ್ಯತೆ ಇರತಕ್ಕಂಥ ವಾರ. ಹಳೆಯದು ಯಾವುದಾದ್ರೂ ಕೂಡ ಬ್ಯಾಲೆನ್ಸ್ ಬರಬೇಕಾಗಿದ್ದರೆ ಎಲ್ಲವೂ ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಇನ್ನು ಈ ಒಂದು ಕೆಲವು ಕೆಲಸಗಳು ಅಂದರೆ ಕೆಲವು ಕೈ ಕೆಲಸಗಳನ್ನು ಮಾಡ್ತಕ್ಕಂಥವ್ರು ಕುಶಲಕರ್ಮಿಗಳು ಅಂತ ಆಗಲೇ ಹೇಳಿದೆ. ಕುಶಲಕರ್ಮಿಗಳು ಅಂತಂದರೆ ಯಾವುದೇ ರೀತಿಯ ಕೈ ಕೆಲಸಗಳನ್ನು ಮಾಡ್ತಕ್ಕಂಥವ್ರಾಗ್ಬೋದು, ಆಭರಣ ತಯಾರಿಕೆಯನ್ನು ಮಾಡ್ತಕ್ಕಂಥವ್ರಾಗ್ಬೋದು, ಚಿನ್ನದ ಒಂದು ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಬೆಳ್ಳಿಯ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ವಾರದಲ್ಲಿ ಶುಭ ಯೋಗ, ಮತ್ತು ಕೆಲಸ ಕಾರ್ಯಗಳಲ್ಲಿ ಮಾಡುವಂಥವರಿಗೆ ಹೆಚ್ಚಿನ ಒಂದು ಬಡ್ತಿ ಸಿಕ್ಕುವಂತಹ ಯೋಗ, ಈ ರೀತಿ ಅನೇಕ ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಯೋಗ ಆಗಿದೆ. ಯಾರಿಗೆಲ್ಲ ಹಳೆಯದು ಯಾವುದಾದ್ರೂ ಬ್ಯಾಲೆನ್ಸು ದುಡ್ಡು ಬರದೆ ನಿಂತು ಹೋಗಿದ್ರೆ ಪ್ರಯತ್ನ ಮಾಡಿ, ಈ ವಾರ ಬಂದುಬಿಡುತ್ತೆ. ಆರೋಗ್ಯದಲ್ಲಿ ಮಾತ್ರ ಸಣ್ಣ ಮೈಕೈ ನೋವು ಬರ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅಷ್ಟನ್ನು ಹೊರತುಪಡಿಸಿದರೆ ಶುಭ ಯೋಗ. ಮಿಥುನ ರಾಶಿ, ಮಿಥುನ ರಾಶಿಯವರಿಗೆ ಲಾಭ ನಷ್ಟಗಳು ಎಲ್ಲವೂ ಕೂಡ ಸಮಪಾಲು ಇರ್ತಕ್ಕಂಥ ವಾರ, ಯಾವುದೂ ಅತಿಯಾಗಿಲ್ಲ. ವಿಪರೀತ ಲಾಭನೂ ಆಗಲ್ಲ, ವಿಪರೀತ ನಷ್ಟವೂ ಆಗೋದಿಲ್ಲ. ಅದರಲ್ಲಿ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ನಿಂದನೆಗಳಿಗೆ ಒಳಗಾಗುವಂತಹ ಸಾಧ್ಯತೆ, ಅದರಿಂದಾಗಿ ಬೇಸರ ಆಗುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ತುಂಬ ವಿಶೇಷವಾಗಿ ನೀವು ಹೆಚ್ಚಿನ ನಿರೀಕ್ಷೆಯನ್ನು ಇಟ್ಕೊಳ್ಳದೇ ಇದ್ದರೆ ಬಹುಶಃ ಅದೇ ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾಕೆಂದರೆ ನಿರೀಕ್ಷೆ ಇದ್ದಾಗ ಏನಾದರೂ ಒಂದು ಸ್ವಲ್ಪ ಕಡಿಮೆ ಆದರೆ ನಮಗೆ ಅದೊಂದು ರೀತಿ ಮನಸ್ಸಿಗೆ ಚಿಂತೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ನಿರೀಕ್ಷೆ ಇಟ್ಕೊಳ್ತಾ ಇದ್ರೇ ಈ ವಾರದಲ್ಲಿ ಕ್ಷೇಮ. ಆದರೆ ಇದೆಲ್ಲ ಎಷ್ಟು ದಿವಸ? ಕೇವಲ ಮೊದಲ 4 ದಿವಸದಲ್ಲಿ ಈ ರೀತಿ ಇರುತ್ತೆ. ವಾರಾಂತ್ಯದ ಹೊತ್ತಿಗೆ ನಿಮಗೆ ಸಾಕಷ್ಟು ಸಂತೋಷದಾಯಕವಾಗಿರುವಂತಹ ವಾರ ಆಗುತ್ತೆ. ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ನೀವು ಯಶಸ್ಸನ್ನು ಕಾಣುವಂತಹ ಸಾಧ್ಯತೆ ಇರುತ್ತೆ. ಮತ್ತು ನೀವೇನನ್ನಾದರೂ ಖರೀದಿ ಮಾಡಬೇಕು ಅಂತಿದ್ರೆ, ವಾಹನವನ್ನಾಗಲಿ ಅಥವಾ ಇನ್ಯಾವುದಾದರೂ ನೀವು ಆಭರಣಗಳನ್ನು ಖರೀದಿ ಮಾಡೋದು ಈ ಥರ ಯಾವುದಾದ್ರೂ ಇದ್ದರೆ ಈ ವಾರದಲ್ಲಿ ಬೇಡ, ಒಂದು ವಾರ ಮುಂದೂಡಿಕೊಂಡ್ರೆ ಬಹುಶಃ ಒಳ್ಳೆಯದು ಅಂತ ಕಾಣುತ್ತೆ. ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಅಪೇಕ್ಷೆ ಇಟ್ಕೊಳ್ತಾ ಇದ್ರೆ ವಾರ ಕಳೆಯೋದೇನು ಅಷ್ಟು ಕಷ್ಟ ಇಲ್ಲ. ಆದರೆ ವಾರಾಂತ್ಯದಲ್ಲಿ ತುಂಬ ಸಂತೋಷ, ಸಮಾಧಾನ, ಮೋಜು, ಈ ಥರ ಒಂದು ರೀತಿ ಎಲ್ಲರ ಜೊತೆಯಲ್ಲಿ ಒಡನಾಡಿಗಳ ಜೊತೆಯಲ್ಲಿ ಒಂದು ರೀತಿ ಸಂತೋಷ ಕೂಟವನ್ನು ಅನುಭವಿಸುವಂಥದ್ದು ಇವೆಲ್ಲವೂ ಕೂಡ ಇದೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಜಾಗರೂಕರಾಗಿದ್ದರೆ ಅಷ್ಟೇ ಸಾಕು. ಕಟಕ ರಾಶಿ, ಕಟಕ ರಾಶಿಯವರಿಗೆ ಈ ವಾರದಲ್ಲಿ ಅನೇಕ ರೀತಿಯ ಅನುಕೂಲತೆಗಳು ಆಗ್ತಕ್ಕಂತಹ ವಾರ. ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿ ಸ್ಥಾನಮಾನಗಳು ಸ್ವಲ್ಪ ಹೆಚ್ಚಾಗುವಂಥದ್ದು, ಮತ್ತು ಹೆಚ್ಚಿನ ಒಂದು ಪ್ರಶಂಸೆಗಳು ಸಿಕ್ಕುವಂತಹ ವಾರವಾಗಿರುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಕಷ್ಟು ರೀತಿಯಲ್ಲಿ ಲಾಭವನ್ನು ಕಾಣುವಂತಹ ಯೋಗ ನಿಮ್ಮ ಪಾಲಿಗಿದೆ. ನೀವು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸು, ಕೀರ್ತಿ ಎಲ್ಲವೂ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಹಾಗಾಗಿ ವಿಶೇಷವಾಗಿ ನಿಮಗೆ ತುಂಬ ಖುಷಿಯಾಗಿರ್ತಕ್ಕಂತಹ ವಾರ ಇದು. ಅದರಲ್ಲಿ ಕೂಡ ಮನೆಯಲ್ಲಿ ಕೂಡ ಒಂಥರ ಎಲ್ಲರ ಜೊತೆಯಲ್ಲಿ ಒಡನಾಟ ಎಲ್ಲ ತುಂಬ ಚೆನ್ನಾಗಿಯೇ ಇರುತ್ತೆ. ಹಾಗಾಗಿ ಒಂದು ರೀತಿ ಸಮಾಧಾನಕರವಾಗಿ, ತೃಪ್ತಿಕರವಾಗಿರ್ತಕ್ಕಂತಹ ವಾರವಾಗಿರುತ್ತೆ. ಆದರೆ ವಾರದ ಕೊನೆಯ ಒಂದೆರಡು ದಿವಸದಲ್ಲಿ ಸ್ವಲ್ಪ ಸಮಸ್ಯೆಗಳನ್ನು ನೀವು ಕಾಣುವಂತಹ ಯೋಗ ಇದೆ. ಯಾಕೆಂತಂದರೆ ನೀವು ಮಾಡ್ತಾ ಇರುವಂತಹ ಕೆಲಸ ಕಾರ್ಯಗಳಲ್ಲಿ ದಿಢೀರಂತಹ ತೊಡಕುಗಳು ಉಂಟಾಗ್ತಕ್ಕಂಥದ್ದು, ಅದರಿಂದಾಗಿ ನಿಮ್ಮ ಮಾನಸಿಕವಾಗಿ ಒಂದು ರೀತಿ ಒತ್ತಡ ನಿರ್ಮಾಣ ಆಗುವಂಥದ್ದು ಇವೆಲ್ಲವೂ ಕೂಡ ಸಾಧ್ಯತೆ ಇದೆ. ಹಾಗಾಗಿ ವಾರದ ಪ್ರಾರಂಭದಲ್ಲಿ ಇದ್ದಂತಹ ಒಂದು ಸಂತೋಷ, ಸಮಾಧಾನ ವಾರದ ಕೊನೆಗೆ ಬರುವ ಹೊತ್ತಿಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದರಿಂದ ನೀವು ಚಿಂತಿತರಾಗೋದು ಬೇಡ. ಅದಕ್ಕಾಗಿ ನೀವು ಗುರುವಿನ ಕೃಪೆಗಾಗಿ ಗುರುವಿನ ಧ್ಯಾನವನ್ನು ಮಾಡೋದ್ರ ಮುಖಾಂತರ ಸರಿಪಡಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ. ಸಿಂಹರಾಶಿ, ಸಿಂಹರಾಶಿಯವರಿಗೆ ಸ್ವಲ್ಪ ಕೋಪ, ಸ್ವಲ್ಪ ಮನಸ್ಸಿಗೆ ಏನೋ ಬೇಸರ, ಇದ್ದಕ್ಕಿದ್ದಂತೆ ಬದಲಾವಣೆ, ಇದ್ದಕ್ಕಿದ್ದಂತೆ ಮನೆಯಲ್ಲಿ ತುಂಬ ಸಂತೋಷ, ಆಪ್ಯಾಯತೆ ಇರತಕ್ಕಂಥದ್ದು, ಈ ರೀತಿ ಎರಡು ಮಿಶ್ರ ಫಲಗಳು. ಒಂದು ದಿವಸ ಕೋಪತಾಪದಲ್ಲಿ ಕಳೆದ್ರೆ ಒಂದು ದಿವಸ ತುಂಬ ಖುಷಿ ಖುಷಿಯಾಗಿ ಕಳೆಯುವಂತಹ ಕಾಲ ಹೇಗಿದೆ ನೋಡಿ ವಿಚಿತ್ರ. ಕೆಲವೊಮ್ಮೆ ವಿಪರೀತವಾಗಿ ಒಳ್ಳೆಯದೇ ಆಗ್ತಾ ಇರುತ್ತೆ, ಕೆಲವು ದಿವಸಗಳು ಬರೀ ತೊಂದರೆಗಳಿಗೆ ಸಿಕ್ಕಾಕೋತಾ ಇರ್ತೀವಿ. ಕೆಲವು ವಾರಗಳಲ್ಲಿ ಇದು ಇರುತ್ತೆ, ಅದು ಇರುತ್ತೆ, ಎರಡೂ ಇರುತ್ತೆ. ಸಿಂಹರಾಶಿಯವರಿಗೆ ಅಂತಹ ವಾರ ಇದು. ಮತ್ತು ವೃತ್ತಿಯಲ್ಲಿ ಇರತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕ ಒತ್ತಡ, ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗ್ತಕ್ಕಂಥದ್ದು, ಮತ್ತು ಕೆಲಸವನ್ನು ಜಾಸ್ತಿ ನಿಮ್ಮ ತಲೆ ಮೇಲೆ ಹೇರುವಂಥದ್ದು,
ಈ ರೀತಿಯೆಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸಾಧಾರಣವಾದ ಲಾಭ, ವಿಶೇಷ ಲಾಭ ಅಂತಲೂ ಹೇಳೋಕ್ಕಾಗಲ್ಲ, ಹಾಗಂತ ನೀವೇನು ನಷ್ಟಕ್ಕೇನು ಹೋಗೋದಿಲ್ಲ, ಸಾಧಾರಣವಾಗಿರ್ತಕ್ಕಂತಹ ಲಾಭವನ್ನು ಕಾಣುವಂತಹ ಒಂದು ಸಮಾಧಾನಕರವಾಗಿರಬೇಕು ಅಷ್ಟೇ. ನೀವು ಈ ವಾರದಲ್ಲಿ ಮಧುಮೇಹಿಗಳಿಗೆ ಈ ವಾರದಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರುವ ಸಾಧ್ಯತೆ ಇದೆ, ಹಾಗಾಗಿ ಊಟ ಉಪಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ನೀವು ಅನುಸರಿಸಬೇಕಾಗತ್ತೆ. ಹಣ್ಣು ತರಕಾರಿ ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆಲ್ಲ ಕೂಡ ವಿಶೇಷವಾಗಿ ಧನಲಾಭ ಚೆನ್ನಾಗಿಯೇ ಇದೆ, ಹಾಗಾಗಿ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಕೂಡ ಕಂಡು ಬರೋದಿಲ್ಲ. ಇನ್ನು ಮನೆಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇರೋರು ಈ ವಾರವನ್ನು ಪ್ರಯತ್ನವನ್ನು ಮುಂದುವರಿಸಬಹುದಾಗಿದೆ, ಅವರಿಗೆ ಅನುಕೂಲ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಮನೆಗೆ ಕೆಲವು ಪೀಠೋಪಕರಣಗಳನ್ನು ತರಬೇಕು ಅಂತ ಅಂದ್ಕೊಂಡಿರ್ತಕ್ಕಂಥವ್ರಿಗೆ ಅದಕ್ಕೂ ಕೂಡ ನಿಮಗೆ ಕಾಲ ಚೆನ್ನಾಗಿದೆ, ಅದನ್ನು ಕೂಡ ಮಾಡ್ಕೊಳ್ಬಹುದಾಗಿದೆ. ಹಾಗಾಗಿ ಒಂದೆರಡು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಬಾಕಿಯಂತೆ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನೇ ಕಾಣ್ತೀರಾ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಸುಸ್ತು, ಆಯಾಸ, ಬಳಲಿಕೆ ಈ ರೀತಿ ಏನೋ ಸಣ್ಣ ಪುಟ್ಟ ಸಮಸ್ಯೆಗಳು, ಹಾಗಂತ ಕಾಯಿಲೆ ಏನೂ ಇಲ್ಲ, ಆದರೆ ಏನೋ ಮನಸ್ಸಿಗೆ ಒಂದು ರೀತಿ ಅಷ್ಟೊಂದು ಹಿತಕರವಾಗಿರೋದಿಲ್ಲ, ಮುಜುಗರದ ಸನ್ನಿವೇಶ ಇರತಕ್ಕಂತಹ ವಾರ. ಹಾಗಂತ ಏನು ಯೋಚನೆ ಮಾಡಬೇಕಲ್ಲ, ಆದಾಯದಲ್ಲಿ ಚೆನ್ನಾಗಿದೆ ಈ ವಾರದಲ್ಲಿ, ಹೆಚ್ಚಿನ ಲಾಭಗಳನ್ನು ಗಳಿಸುವಂತಹ ಯೋಗ ಇದೆ, ನೀವು ಹಿಂದೆ ಮಾಡಿದಂತಹ ಹೂಡಿಕೆಗಳಿಗೆ ಉತ್ತಮ ಒಂದು ಪ್ರತಿಫಲ ಕೂಡ ಈ ವಾರದಲ್ಲಿ ಕಾಣುವಂತಹ ಯೋಗ ಇದೆ. ಸಿಮೆಂಟು, ಕಬ್ಬಿಣ ಈ ರೀತಿಯೆಲ್ಲ ವ್ಯಾಪಾರವನ್ನು ಮಾಡ್ತಕ್ಕಂಥವ್ರಿಗೆ ಹೆಚ್ಚಾಗಿ ಲಾಭಗಳು ಜಾಸ್ತಿಯಾಗಿಯೇ ಕಂಡು ಬರುತ್ತೆ. ಮತ್ತು ಹೆಣ್ಣು ಮಕ್ಕಳಿಗೆ ಸ್ವಲ್ಪ ವಿಶೇಷವಾಗಿ ಅನುಕೂಲ ಆಗುವಂತಹ ವಾರವಾಗಿದೆ. ಟೈಲರಿಂಗು, ಗಾರ್ಮೆಂಟ್ಸು ಈ ಥರ ಕಡೆ ಕೆಲಸ ಮಾಡ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಈ ಕನ್ಯಾರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಮತ್ತೊಂದು ಸುಯೋಗ ಅಂತ ಹೇಳಿದ್ರೆ, ನಿಮಗೆ ಹೊಸದಾದ ಯಾವುದಾದರೂ ಕೂಡ ಕೆಲಸಕ್ಕೆ ಒಂದು ಆಫರ್ ಬರ್ತಕ್ಕಂಥದ್ದು ಅಥವಾ ಹೊಸದಾಗಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾ ಇರೋರಿಗೆ ಉದ್ಯೋಗಾವಕಾಶ ಸುಲಭವಾಗಿ ಸಿಗ್ತಕ್ಕಂಥದ್ದು, ಈ ರೀತಿ ಯೋಗ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಆದರೆ ಆರೋಗ್ಯದ ವಿಚಾರದಲ್ಲಿ ಮಾತ್ರ ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅದಷ್ಟನ್ನು ನೀವು ಸ್ವಲ್ಪ ಜಾಗರೂಕರಾಗಿ ನೋಡಿಕೊಂಡಿದ್ದೆ ಆದರೆ ಈ ವಾರದಲ್ಲಿ ಹೆಚ್ಚಿನ ಶುಭಯೋಗಗಳನ್ನು, ಕಾರ್ಯಸಿದ್ಧಿಯನ್ನು ಪಡೆಯುವಂತಹ ಅವಕಾಶ. ತುಲಾರಾಶಿಯವರಿಗೆ ನೀವು ಮಾಡ್ತಾ ಇರ್ತಕ್ಕಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣುವಂತಹ ಯೋಗವೇನೋ ಇದೆ, ಆದರೆ ಖರ್ಚು ಜಾಸ್ತಿಯಾಗಿ ಬರ್ತಕ್ಕಂತಹ ಸಾಧ್ಯತೆ ಇದೆ. ನೀವು ಯಾವುದೇ ಕೆಲಸವನ್ನು ಮಾಡ್ತಾ ಇದ್ದೀರೋ ಆ ಕೆಲಸದಲ್ಲಿ ಪ್ರಗತಿಯಲ್ಲಿರುತ್ತೆ, ಅವೆಲ್ಲವೂ ಅಚ್ಚುಕಟ್ಟಾಗಿ ನಡೆಯುತ್ತೆ. ಆದರೆ ಸ್ವಲ್ಪ ಕೆಲವೊಮ್ಮೆ ನೀವು ಎಷ್ಟು ಹಣ ಕೊಡಬೇಕೋ ಅದಕ್ಕಿಂತ ಜಾಸ್ತಿಯಾಗಿ ಹಣವನ್ನು ತೆರುವಂತಹ ಸಂಭವಗಳು ಜಾಸ್ತಿಯಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಈ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣುವಂತಹ ಯೋಗ, ವಾತ ಮತ್ತು ಉಷ್ಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಜಾಸ್ತಿಯಾಗಿ ಸ್ವಲ್ಪ ನೋವುಗಳನ್ನು ಕಾಣ್ತಕ್ಕಂಥದ್ದು, ಸಮಸ್ಯೆಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಈ ವಾರದಲ್ಲಿ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ. ಇದರ ಜೊತೆಗೆ ಈ ತುಲಾರಾಶಿಯವರಲ್ಲಿ ನಂಬಿಕೆ ದ್ರೋಹ ಆಗುವಂತಹ ಸಾಧ್ಯತೆ ಇದೆ. ನೀವು ಯಾರನ್ನು ತುಂಬ ನಂಬಿಕೊಂಡಿರ್ತೀರೋ, ಯಾರ ಮುಖಾಂತರ ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ತಾ ಇರ್ತೀರೋ ಅಂಥವರಿಂದ ಸಣ್ಣ ಪುಟ್ಟ ತೊಂದರೆಗಳು ಆಗುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಅನುಸರಿಸಬೇಕಾಗತ್ತೆ. ಶನಿ ಪಂಚಮದಲ್ಲಿ ಇರೋದ್ರಿಂದ ಸ್ವಲ್ಪ ವಿಘ್ನಗಳು, ಸಮಸ್ಯೆಗಳು ಎಲ್ಲವೂ ಕೂಡ ದಿಢೀರಂತ ಎದುರಾಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ಧೈರ್ಯಗೆಡದಿರ ನೀವು ಕೆಲಸದಲ್ಲಿ ಉನ್ನುಗ್ಗಿದ್ದೆ ಆದರೆ ಜಯ ಯಶಸ್ಸು ಎರಡೂ ಕೂಡ ನಿಮ್ಮ ಪಾಲಿಗೆ. ವೃಶ್ಚಿಕ ರಾಶಿಯವರಿಗೆ ಕಾರ್ಯಸಿದ್ಧಿ ಯೋಗ ಈ ವಾರದಲ್ಲಿ. ನೀವು ಕೈ ಹಾಕಿದ ಎಲ್ಲ ಕೆಲಸದಲ್ಲೂ ಯಶಸ್ಸು ನಿಮ್ಮದು, ಕೀರ್ತಿ ನಿಮ್ಮದು, ಇದಕ್ಕಿಂತ ಇನ್ನೇನು ಬೇಕು? ಹಾಗಾಗಿ ಈ ವಾರದಲ್ಲಿ ಹೆಚ್ಚಿನ ಕಾರ್ಯಗಳನ್ನು ನೀವು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡಿ. ಈ ಟಿಂಬರ್ ವ್ಯಾಪಾರಿಗಳು, ಸೌದೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಮರಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಕ್ಕಂಥವ್ರು, ಕಾರ್ಪೆಂಟ್ರ್ಗಳಿರ್ಬೋದು, ಇವರಿಗೆಲ್ರಿಗೂ ಸುಯೋಗ. ಅವರು ನೀವು ಕೈ ಹಿಡಿದಂತಹ ಕೆಲಸಗಳೆಲ್ಲವೂ ಕೂಡ ಬಹಳ ಚೆನ್ನಾಗಿ ನಡೆಯುವಂತಹ ಯೋಗ ನಿಮ್ಮ ಪಾಲಿಗೆ ಇದೆ. ಇನ್ನು ವಿದ್ಯಾರ್ಥಿಗಳಿಗಂತೂ ಬಹಳ ಅನುಕೂಲಕರವಾಗಿರತಕ್ಕಂತಹ ವಾರವೇ ಆಗಿದೆ. ಉತ್ತಮ ಫಲಿತಾಂಶಗಳನ್ನೇ ನೀವು ಇತ್ತೀಚೆಗೆ ಫಲಿತಾಂಶ ಬಂದಿದ್ದರೆ ಅದರಲ್ಲಿ ಉತ್ತಮ ಫಲಿತಾಂಶ ಬಂದಿರುತ್ತೆ, ಬರೋದ್ರಲ್ಲಿರೋರಿಗೆ ಕೂಡ ಉತ್ತಮವಾದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಇನ್ನು ಕೋರ್ಟು ಕಚೇರಿಗಳಲ್ಲಿ ಏನಾದರೂ ಕೇಸುಗಳು ದಾಖಲಾಗಿದ್ದರೆ ಅಂಥದ್ರಲ್ಲಿ ಸ್ವಲ್ಪ ನಿಧಾನಗತಿ ಅನುಸರಿಸುತ್ತೆ, ಅದರಿಂದ ನಿಮಗೆ ಬೇಗ ಅದರಿಂದ ಯಾವುದೇ ಫಲ ಅಪೇಕ್ಷೆಯನ್ನು ಕೂಡ ನೀವು ಪಡೋದಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ವಾರಾಂತ್ಯದ ಹೊತ್ತಿಗೆ ಸ್ವಲ್ಪ ಜಗಳ ಕದನ ಬರ್ತಕ್ಕಂಥದ್ದು, ಮನಸ್ಸಿಗೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು, ಹಾಗಾಗಿ ನೀವು ಮೌನವಾಗಿದ್ದರೆ ತುಂಬ ಅನುಕೂಲ ಆಗತ್ತೆ. ಮೌನೇನ ಕಲಹಂ ನಾಸ್ತಿ ಅಂದರೆ ಮೌನವಾಗಿದ್ದರೆ ಜಗಳಕ್ಕೆ ಅವಕಾಶವೇ ಇರೋದಿಲ್ಲ. ಅಷ್ಟನ್ನು ಮಾಡಿಕೊಳ್ಳಿ, ಖಂಡಿತ ಉತ್ತಮ ಫಲ.
ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ಇವರಿಗೂ ಕೂಡ ಸ್ವಲ್ಪ ಮಿಶ್ರ ಫಲಗಳನ್ನು ಕಾಣುವಂತಹ ಯೋಗ. ಯಾಕೆಂದರೆ ವಾರದ ಪ್ರಾರಂಭದಲ್ಲಿ ಸ್ವಲ್ಪ ಅನುಕೂಲಕರವಾಗಿಯೇ ಇರುತ್ತೆ. ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಕೂಡ ಪ್ರಗತಿ ಇದೆ, ಬೆಳವಣಿಗೆ ಇದೆ. ನೀವು ಮಾಡ್ತಾಕ್ಕಂತಹ ಕೆಲಸದಲ್ಲಿ ಹೆಚ್ಚಿನ ಒಂದು ಬೇಗ ಬೇಗ ಮುಂದುವರಿಯುವಂತಹ ಸಾಧ್ಯತೆ ಇದೆ. ನಿಮ್ಮ ಬೇಡಿಕೆ ಸರಕುಗಳಿಗೆ ಹೆಚ್ಚಿನ ಬೇಡಿಕೆ ಇದೆ, ಹಾಗಾಗಿ ಕಾರ್ಯೋನ್ಮುಖರಾಗ್ತೀರಾ, ಎಲ್ಲವನ್ನು ತರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀರಾ. ವಾರದ ಮಧ್ಯಭಾಗದಲ್ಲಿ ಸ್ವಲ್ಪ ಧನ ನಷ್ಟ ಆಗುವಂತಹ ಸಾಧ್ಯತೆ ಇದೆ, ಅದರ ಕಡೆಗೆ ನೀವು ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕಾಗುತ್ತೆ. ಇನ್ನು ವ್ಯಾಪಾರ ವ್ಯವಹಾರ ಸಣ್ಣ ಮಟ್ಟದಲ್ಲಿ ಮಾಡ್ತಕ್ಕಂಥವರಿಗೆಲ್ಲರಿಗೂ ಕೂಡ ಧನಲಾಭ ಇಮ್ಮಡಿಯಾಗಿಯೇ ಇದೆ. ದೊಡ್ಡ ಮಟ್ಟದಲ್ಲಿ ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರಿಗೆ ಕಾರ್ಮಿಕರ ಕಡೆಯಿಂದ ಸ್ವಲ್ಪ ಸಮಸ್ಯೆಗಳು ಬರ್ತಕ್ಕಂಥದ್ದು, ಮತ್ತು ಅದಕ್ಕಾಗಿ ಹೆಚ್ಚಿನ ಧನವ್ಯಯವನ್ನು ಮಾಡ್ತಕ್ಕಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇರ್ತಕ್ಕಂಥದ್ದು. ಇನ್ನು ಮಕ್ಕಳ ಜೊತೆಯಲ್ಲಿ ಮಾತುಕತೆ ಬರುವಂಥದ್ದು, ಅವರಿಂದಾಗಿ ಒಂದು ರೀತಿಯ ಅಸಮಾಧಾನ ಉಂಟಾಗ್ತಕ್ಕಂಥದ್ದು, ಮನಸ್ತಾಪ ಬರ್ತಕ್ಕಂಥದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಪಾಲಿಗೆ ಈ ವಾರದಲ್ಲಿ ಬರತಕ್ಕಂಥದ್ದಾಗಿದೆ. ಇನ್ನು ಆರೋಗ್ಯದ ವಿಚಾರದಲ್ಲಿ ನಿಮಗೆ ಶಾರೀರಿಕವಾಗಿ ಸಮಸ್ಯೆಗಳೇನು ಹೆಚ್ಚು ಕಾಣಿಸ್ಕೊಳ್ಳದೇ ಇದ್ರೂ ಕೂಡ ಮಾನಸಿಕವಾಗಿ ಮನಸ್ಥಿತಿಯಲ್ಲಿ ಸ್ವಲ್ಪ ಅಸಮತೋಲನ ಕಾಣುವಂತೆ, ಮತ್ತೆ ಒಂದು ರೀತಿ ಸಮಾಧಾನ ಇಲ್ಲ, ಏನೋ ಅಶಾಂತಿ ನೆಮ್ಮದಿಯನ್ನು ಕೆಡಿಸುವಂಥದ್ದು, ಈ ರೀತಿ ಸಮಸ್ಯೆಗಳು ಮಾತ್ರ ತಲೆದೋರುವಂತೆ ಇದೆ. ಹೇಗಾದರೂ ಇರಲಿ, ನೀವು ಗುರುವಿನ ಕೃಪೆಗಾಗಿ ಗುರು ಶಾಂತಿ ಮಾಡ್ತಕ್ಕಂಥದ್ದು ಅಥವಾ ಕಡಲೆಬೇಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡೋದರಿಂದ ಸಮಸ್ಯೆಯನ್ನು ಬಗೆಹರಿಸ್ಕೋಬಹುದು. ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ವಲ್ಪ ವಾರದ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿದೆ, ನೀವು ಕೈ ಹಾಕಿದ್ದೆಲ್ಲವೂ ಯಶಸ್ಸು ಜಯ ನಿಮ್ಮ ಪಾಲಿಗೆ ಇದೆ. ಮತ್ತು ನೀವು ಯಾವುದೇ ರೀತಿಯ ವ್ಯಾಪಾರವನ್ನು ಮಾಡಿದರೂ ಕೂಡ ಅಲ್ಲಿ ಧನಾಗಮನ ನಿಮಗೆ ಕಟ್ಟಿಟ್ಟ ಬುತ್ತಿ, ಇದೆಲ್ಲವೂ ವಾರದ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿಯೇ ಇರತಕ್ಕಂಥದ್ದು. ಆದರೆ ಸ್ವಲ್ಪ ಒಂದು 3-4 ದಿವಸ ನಂತರದಲ್ಲಿ ಸ್ವಲ್ಪ ಧನ ನಷ್ಟ ಆಗುವಂತಹ ಸಾಧ್ಯತೆ, ತಾಯಿಯ ಜೊತೆಯಲ್ಲಿ ವೈಮನಸ್ಯ ಉಂಟಾಗ್ತಕ್ಕಂಥದ್ದು ಅಥವಾ ಮಾತುಕತೆ ಬರ್ತಕ್ಕಂಥದ್ದು, ಬೇಸರ ಆಗುವಂಥದ್ದು ಅಥವಾ ಯಾವುದಾದರೂ ವಿಚಾರಕ್ಕಾಗಿ ಖರ್ಚು ಹೆಚ್ಚಾಗಿ ಬರ್ತಕ್ಕಂಥದ್ದು, ಈ ಎಲ್ಲ ಸಾಧ್ಯತೆಗಳು ಕೂಡ ಕಂಡು ಬರ್ತಕ್ಕಂಥದ್ದಾಗಿದೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರಿಗೆ, ಮತ್ತು ಕೈಗಾರಿಕೆಗಳನ್ನು ನಡೆಸ್ತಕ್ಕಂಥವ್ರು ಅಥವಾ ಮನೆಯಲ್ಲಿಯೇ ಏನಾದರೂ ಗೃಹ ಕೈಗಾರಿಕೆಯನ್ನು ಮಾಡ್ತಕ್ಕಂಥವ್ರು, ಈ ಥರದವರು ಎಲ್ಲರಿಗೂ ಕೂಡ ಲಾಭಾಂಶ ಚೆನ್ನಾಗಿಯೇ ಇದೆ. ದುಡ್ಡು ಕಾಸಿನಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಕೂಡ ನಿಮ್ಮ ಪಾಲಿಗೆ ಕಂಡು ಬರೋದಿಲ್ಲ. ಆದರೂ ಕೂಡ ಏನೋ ಒಂದು ರೀತಿಯ ಅಸಮಾಧಾನ ಮಾತ್ರ ನಿಮಗೆ ಇದ್ದೇ ಇರುತ್ತೆ. ಎಷ್ಟೇ ವ್ಯಾಪಾರ ಆದರೂ ಕೂಡ, ಎಷ್ಟೇ ಹಣ ಸಂಪಾದನೆ ಆದರೂ ಕೂಡ ಮನಸ್ಸಿನಲ್ಲಿ ಸಂತೋಷ ಸ್ವಲ್ಪ ಕಡಿಮೆನೇ. ಅದು ವ್ಯಾವಹಾರಿಕವಾಗಿ ಇರಬಹುದು ಅಥವಾ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದಿರಬಹುದು, ಒಟ್ಟಿನಲ್ಲಿ ಮನಸ್ಥಿತಿಯಲ್ಲಿ ಸ್ವಲ್ಪ ಹಿನ್ನಡೆ ಇರತಕ್ಕಂತಹ ಸಾಧ್ಯತೆ ಇದೆ. ಹಾಗಾಗಿ ನೀವು ಶನಿವಾರದ ದಿವಸ ಆಂಜನೇಯ ಸ್ವಾಮಿಗೆ ಒಂದು ತುಳಸಿ ಮಾಲೆಯನ್ನು ಕೊಡ್ತಕ್ಕಂಥದ್ದು ಅಥವಾ ಒಂದು ಎಳ್ಳೆಣ್ಣೆಯನ್ನು ದೀಪಕ್ಕಾಗಿ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ದೂರ ಇರಬಹುದು. ಕುಂಭರಾಶಿ. ಕುಂಭರಾಶಿಯವರಿಗೆ ಭಾಳ ಉತ್ತಮವಾಗಿರ್ತಕ್ಕಂತಹ ಕಾಲ ಇದು. ನೀವು ನಿರೀಕ್ಷೆಯೇ ಮಾಡದೇ ಇರೋ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆಗುತ್ತೆ. ನೀವು ಇಂಥದ್ದಿಷ್ಟು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇಷ್ಟು ಕೆಲಸ ಆಗುತ್ತೆ, ಇಷ್ಟು ಹಣ ಬರಬೇಕು ಅಂತ ನೀವು ನಿರೀಕ್ಷೆ ಮಾಡಿದ್ರೆ ಮತ್ತಷ್ಟು ಹೆಚ್ಚಾಗಿಯೇ ಬರುತ್ತೆ. ಈ ರೀತಿ ಇರ್ತಕ್ಕಂತಹ ಕಾಲ. ಅದರಲ್ಲೂ ತರುಣ ತರುಣಿಯರಿಗಂತೂ ಕೂಡ ಭಾಳ ವಿಶೇಷವಾಗಿ ಮನೋರಂಜನೆಯನ್ನು ಕೊಡ್ತಕ್ಕಂತಹದ್ದು, ಮತ್ತು ಪ್ರವಾಸವನ್ನು ಕೈಗೊಳ್ಳುವಂಥದ್ದು, ಮತ್ತು ಪ್ರವಾಸದಲ್ಲಿ ಹೆಚ್ಚಿನ ಸಂತೋಷವನ್ನು ಪಡುವಂಥದ್ದು, ಈ ಎಲ್ಲ ಯೋಗವೂ ಕೂಡ ನಿಮ್ಮ ಪಾಲಿಗೆ ಇದೆ. ಇನ್ನು ಅವಿವಾಹಿತರಿಗೆ ವಿವಾಹಕ್ಕೆ ಖಂಡಿತ ಪ್ರಯತ್ನ ಪಡಿ, ನಿಶ್ಚಯ ಆಗುವಂಥ ಸದವಕಾಶ ನಿಮಗೆ ಬರ್ತಾ ಇದೆ. ಹಾಗಾಗಿ ಈ ವಾರದಲ್ಲಿ ಯಾವುದಾದರೂ ಹಳೆಯ ಕೆಲಸಗಳು ನಿಂತು ಹೋಗಿದ್ರೆ ಪ್ರಯತ್ನ ಪಡಿ, ಬಹಳ ಶೀಘ್ರವಾಗಿ ಅದು ಫಲಿಸುತ್ತೆ. ಆದರೆ ಮಾತ್ರ ಸ್ವಲ್ಪ ಮೈಗ್ರೇನ್ ಇರ್ತಕ್ಕಂಥವ್ರಿಗೆ ಅದು ಸ್ವಲ್ಪ ಉಲ್ಬಣವಾಗಬಹುದು, ಅಥವಾ ಇನ್ಯಾವುದಾದರೂ ವಾತಕ್ಕೆ ಸಂಬಂಧಪಟ್ಟಂತಹ ನೋವುಗಳು ಬರ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದರೆ ಈ ವಾರದಲ್ಲಿ ಪ್ರಶಂಸೆಗಳು ಕೂಡ ನಿಮಗೆ ಹೆಚ್ಚಾಗಿ ಬರುತ್ತೆ. ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಕೆಲಸವನ್ನು ಗುರುತಿಸುವ ಕಾಲ, ಅದಕ್ಕಾಗಿ ಹೊಗಳಿಕೆ ಬರಬಹುದು ಅಥವಾ ಯಾವುದಾದ್ರೂ ಪುರಸ್ಕಾರಗಳು ಕೂಡ ಸಿಕ್ಕುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಧನಲಾಭವೂ ಆಗುವಂತೆ ಇದೆ. ಹಾಗಾಗಿ ಅತ್ಯಂತ ಶುಭಕರವಾಗಿದೆ ಈ ವಾರ. ಮೀನರಾಶಿ. ಮೀನರಾಶಿಯವರಿಗೆ ಅಷ್ಟೇನು ವಿಶೇಷವಾದಂತಹ ವಾರವಲ್ಲ, ಸಾಧಾರಣ ಫಲಗಳನ್ನು ಕಾಣುವಂತಹ ವಾರ. ಹಾಗಂತ ನಿಮಗೆ ಆರ್ಥಿಕವಾಗಿ ನಿಮಗೇನು ಸಮಸ್ಯೆ ಏನು ಬರೋದಿಲ್ಲ, ಹಾಗಂತ ಹೆಚ್ಚಿನ ನಿರೀಕ್ಷೆಯೂ ಇಲ್ಲ. ಮತ್ತು ಮನೆಯಲ್ಲಿಯೂ ಕೂಡ ವಾತಾವರಣ ತುಂಬ ಹೇಳಿಕೊಳ್ಳುವಂತಹದ್ದೇನೂ ಇರೋದಿಲ್ಲ. ತುಂಬ
ಸಾಧಾರಣವಾಗಿರ್ತಕ್ಕಂತಹ ವಾರವಾಗಿದೆ. ಇದರ ಜೊತೆಯಲ್ಲಿ ಸಣ್ಣ ಪುಟ್ಟ ಕೌಟುಂಬಿಕ ಸಮಸ್ಯೆಗಳು ಕೂಡ ತಲೆದೋರುವಂಥದ್ದು, ಮಕ್ಕಳ ವರ್ತನೆಯಿಂದ ಸ್ವಲ್ಪ ಮನಸ್ಸಿಗೆ ಬೇಸರ ಆಗ್ತಕ್ಕಂಥದ್ದು, ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಬರ್ತಕ್ಕಂಥದ್ದಾಗಿದೆ. ನರಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಬರಬಹುದಾಗಿದೆ, ಅದರಿಂದಾಗಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಈ ರೀತಿಯ ಸಮಸ್ಯೆಗಳು ಕೂಡ ನಿಮ್ಮ ಪಾಲಿಗೆ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಸಾಧ್ಯವಾದರೆ ನೀವು ಈ ದಿವಸಗಳಲ್ಲಿ ಹಳದಿ ಬಣ್ಣದ ವಸ್ತ್ರವನ್ನು ಯಾರಿಗಾದರೂ ದಾನವನ್ನು ಮಾಡುವುದರ ಮುಖಾಂತರ ಈ ಕೆಲವೊಂದು ಸಮಸ್ಯೆಗಳಿಂದ ಹೊರಕ್ಕೆ ಬರೋದಕ್ಕೆ ಸಾಧ್ಯವಾಗುತ್ತೆ. ಈ ಎಲ್ಲವೂ ಕೂಡ ಈ 12 ರಾಶಿಗಳ ಫಲಾಫಲಗಳನ್ನು ನೋಡುವಾಗ ಸಾಧಾರಣವಾಗಿ ಎಲ್ಲರಿಗೂ ಈ 12 ರಾಶಿಯವರಿಗೆ ಈ 7 ದಿನಗಳಲ್ಲಿ ಮಾನಸಿಕವಾಗಿ ಅಷ್ಟೊಂದು ಸಮಾಧಾನ ಇಲ್ಲ, ಏನೋ ಒಂದು ರೀತಿ ಅಸಂತೃಪ್ತಿ, ಏನೋ ಒಂದು ರೀತಿ ಬೇಸರ, ಈ ರೀತಿ ಕಂಡು ಬರ್ತಕ್ಕಂಥದ್ದೇ ಜಾಸ್ತಿಯಾಗಿದೆ. ಹಾಗಾಗಿ ಈ ರೀತಿಯ ಸಮಸ್ಯೆಗಳು ನಾವು ಸರಿಪಡಿಸ್ಕೋಬೇಕು, ನಿವಾರಣೆ ಮಾಡ್ಕೋಬೇಕು ಅಂತಂದರೆ ಗೋವುಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಇನ್ನೂ ಹೆಚ್ಚಿನ ಸಮಸ್ಯೆ ಇದ್ದಾಗ ಗೋದಾನವನ್ನು ಮಾಡ್ತಕ್ಕಂಥದ್ದು, ಇದನ್ನು ಮಾಡಿಕೊಳ್ಳೋದ್ರಿಂದ ಈ ಸಮಸ್ಯೆಗಳಿಂದ ಹೊರಕ್ಕೆ ಬರಬಹುದಾಗಿದೆ. ಹೇಗಾದರೂ ಇರಲಿ, ಇದೇ ಜೂನ್ ತಿಂಗಳ 12ನೇ ತಾರೀಕು ಮುಕ್ತಿನಾಗನಿಗೆ ರಥೋತ್ಸವವಿದೆ. ಖಂಡಿತ ಎಲ್ಲರೂ ಬನ್ನಿ, ನಿಮ್ಮ ಸ್ನೇಹಿತರಿಗೆ ತಿಳಿಸಿ, ನಿಮ್ಮ ಬಂಧು ಬಾಂಧವರೆಲ್ಲರನ್ನು ಜೊತೆ ಮಾಡಿಕೊಂಡು ಬನ್ನಿ, ಮುಕ್ತಿನಾಗನ ರಥವನ್ನು ಎಲ್ಲರೂ ಸೇರಿ ಎಳೆಯೋಣ. ಅದರಿಂದ ಹೆಚ್ಚಿನ ಅವನ ಕೃಪೆಗೆ ಪಾತ್ರರಾಗಿ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳೋಣ. ಅಲ್ಲಿಯವರೆಗೆ ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.